ಅದು ಭಾರತದ ಅತಿ ದೊಡ್ಡ ದೇವಾಲಯ ದಕ್ಷಿಣ ಭಾರತದ ಹೆಮ್ಮೆಯ ಪ್ರತೀಕ ದೆಹಲಿಯ ಸುಲ್ತಾನರ ಆಕ್ರಮಣಕ್ಕೆ ತುತ್ತಾದರೂ ಇವತ್ತಿಗೂ ಜಗತ್ತಿನ ಜನರನ್ನ ನಿಬ್ಬೆರಗಾಗಿಸೋ ಮಹಾ ಆಲಯ ಮೂರು ಸಾಮ್ರಾಜ್ಯಗಳಿಗೆ ನೆಲೆಕೊಟ್ಟ ಹತ್ತಾರು ವೀರ ಕಥೆಗಳಿಗೆ ಸಾಕ್ಷಿಯಾದ ಭಾರತದ ವಾಸ್ತುಶಿಲ್ಪಕ್ಕೆ ಕನ್ನಡಿ ಹಿಡಿದಿರೋ ಮಹಾನ್ ದೇವಾಲಯವೊಂದರ ಚರಿತ್ರೆಯನ್ನ ನಾವಿಂದು ನಿಮ್ಮ ಮುಂದೆ ಇಡ್ತಾ ಇದ್ದೇವೆ ಇಂತಹ ಸಾಕಷ್ಟು ವಿಸ್ಮಯಕಾರಿ ವಿಚಾರಗಳನ್ನ ಭಾರತೀಯ ಪರಂಪರೆಯ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಕೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಒತ್ತಿ ಹಾಂ ಮರ್ತಿದ್ದೆ ಈ ವಿಡಿಯೋ ನೋಡಿದ ನಂತರ ಇಲ್ಲಿರೋ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ ಇಡೀ ಭಾರತವನ್ನು ನಾವು ನೋಡೋದಾದರೆ ದಕ್ಷಿಣ ಭಾರತ ವಿಶಿಷ್ಟವಾಗಿ ನಿಲ್ಲುತ್ತೆ ರಾಮಾಯಣ ಮಹಾಭಾರತದ ಮೂಲ ಉತ್ತರ ಭಾರತವೇ ಆದರೂ ಆ ಇಡೀ ಮಹಾಕಥನದಲ್ಲಿ ದಕ್ಷಿಣ ಭಾರತದ ಪಾತ್ರ ಮಹತ್ವವಾಗಿದೆ ಹಾಗೇನೆ ಪ್ರಾಕೃತಿಕವಾಗಿಯೂ ದಕ್ಷಿಣ ಭಾರತ ವಿಶಿಷ್ಟವಾಗಿ ನಿಲ್ಲುತ್ತೆ ಶತಶತಮಾನಗಳಿಂದ ಹಿಡಿದು ಕ್ರಿಸ್ತ ಹುಟ್ಟಿದ ನಂತರವೂ 13 ಶತಮಾನಗಳವರೆಗೂ ದಕ್ಷಿಣ ಭಾರತದ ನೆಲ ಆಕ್ರಮಣಕಾರರ ಕೈಗೆ ಸಿಗದೆ ಉಳಿದುಕೊಂಡಿತ್ತು ಅಂತಹ ನೆಲದಲ್ಲಿ ಅದೆಷ್ಟೋ ಅದ್ಭುತಗಳು ಜಾಗ ಪಡೆದಿವೆ ಅಂತಹ ಅದ್ಭುತಗಳ ಸಾಲಿಗೆ ದಕ್ಷಿಣ ಭಾರತದಲ್ಲಿರೋ ಅಸಂಖ್ಯಾತ ದೇವಾಲಯಗಳು ಸೇರುತ್ತವೆ ಅದರಲ್ಲೂ ತಮಿಳುನಾಡಿನಲ್ಲಿರೋ ದೇವಾಲಯಗಳು ಜಗತ್ತಿನ ಹುಬ್ಬೇರುವಂತೆ ಮಾಡಿವೆ ತಮಿಳುನಾಡು ದೇವಾಲಯಗಳ ಪ್ರದೇಶ ಅದರಲ್ಲೂ ಮೂಲ ತಮಿಳಿನ ಜಾಗವಾಗಿರೋ ಈ ಪ್ರದೇಶವಂತೂ ದೇವಾಲಯಗಳ ನಗರಿ ಅಂತಲೇ ಕರೆಸಿಕೊಳ್ತಿದೆ ವೈಗೈ ನದಿಯ ದಂಡೆಯಲ್ಲಿರೋ ಈ ನಗರದಲ್ಲೇ ಜಗತ್ ಪ್ರಸಿದ್ಧವಾದ ದೇವಾಲಯವಿರೋದು ಅಂದ ಹಾಗೆ ನಾವೀಗ ನಿಮಗೆ ಹೇಳೋಕೆ ಹೊರಟಿರೋದು ಮಧುರೈನಲ್ಲಿರೋ ಮೀನಾಕ್ಷಿ ದೇವಾಲಯದ ಕಥೆ ಹೌದು ಇದೊಂದು ಅಪರೂಪದ ದೇವಾಲಯ ಇಲ್ಲಿರೋ ಪ್ರತಿಯೊಂದು ಕಲ್ಲು ಸಹ ಒಂದೊಂದು ಕಥೆ ಹೇಳುತ್ತೆ ಅದರಲ್ಲೂ ಇಲ್ಲಿರೋ ದೇವಿಯ ರೂಪವು ಅಪರೂಪ ಈಕೆಯ ಶಕ್ತಿಯು ಅಪೂರ್ವ ಈ ಶಕ್ತಿ ಸ್ವರೂಪಿಣಿಯ ಬಳಿ ಹೋಗಿ ಭಕ್ತಿಯಿಂದ ಏನನ್ನೇ ಬೇಡಿಕೊಂಡ್ರು ಭಕ್ತರ ಇಷ್ಟಾರ್ಥಗಳು ನೆರವೇರುತ್ತವೆ ಎಂಥವರನ್ನು ಬೆರಗುಗೊಳಿಸೋ ಮಹಾಮಾನವಿತ ಶಕ್ತಿಯ ಕ್ಷೇತ್ರವಿದು ಈ ಕ್ಷೇತ್ರದ ಮಹಿಮೆ ಏನು ಅನ್ನೋದನ್ನ ನೋಡೋಕ್ಕೂ ಮೊದಲು ಈ ದೇವಸ್ಥಾನದ ಇತಿಹಾಸದ ಬಗ್ಗೆ ನಿಮಗೆ ಒಂದಿಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿ ಕೊಡೋದಿದೆ ಮಧುರೈನ ಈ ದೇಗುಲ ಭಾರತದ ಅತಿ ದೊಡ್ಡ ದೇವಸ್ಥಾನ ಅನ್ನೋ ಖ್ಯಾತಿ ಪಡೆದುಕೊಂಡಿದೆ ಅದರಲ್ಲೂ ನಮ್ಮ ದಕ್ಷಿಣ ಭಾರತದ ಹೆಮ್ಮೆ ಇದು ನೀವು ಈ ದೇಗುಲದ ವಾಸ್ತುಶಿಲ್ಪ ನಿರ್ಮಾಣದ ಬಗ್ಗೆ ಕೇಳಿದ್ರೆ ಬೆರಗಾಗ್ತೀರಿ ಸಾವಿರಾರು ವರ್ಷಗಳ ಇತಿಹಾಸವಿರುವ ದೇವಾಲಯ ಶೈವ ಸಂಪ್ರದಾಯದಲ್ಲಿ ನಿರ್ಮಾಣಗೊಂಡಿದೆ ಪ್ರಖ್ಯಾತ ಸಂತ ಹಾಗೂ ಸುಪ್ರಸಿದ್ಧ ತತ್ವಜ್ಞಾನಿ ತಿರುಜ್ಞಾನ್ ಸಂಬಂಧರ್ ಅವರು ತಮ್ಮ ಸಾಹಿತ್ಯದಲ್ಲಿ ಉಲ್ಲೇಖಿಸಿರುವಂತೆ ದೇವಾಲಯವನ್ನ 7ನೇ ಶತಮಾನದಲ್ಲಿ ನಿರ್ಮಿಸಲಾಗಿದೆ ವಿಜಯನಗರದ ಆಳ್ವಿಕೆ ಕಾಲದಲ್ಲಿ ಈ ದೇವಾಲಯ ಮಧುರೈನ ನಾಯಕರಿಂದ ನಿರ್ಮಿಸಲ್ಪಟ್ಟಿತು ಈ ದೇಗುಲ ಒಂದಲ್ಲ ಎರಡಲ್ಲ 14 ಭವ್ಯವಾದ ಗೋಪುರಗಳನ್ನ ಹೊಂದಿದೆ ಆ 14ರಲ್ಲಿ ಅತಿ ಎತ್ತರವಾದುದು ಅಂದ್ರೆ 51.9 ಮೀಟರ್ ಇರೋ ರಾಜಗೋಪುರ ಸಾಮಾನ್ಯವಾಗಿ ದೇವಸ್ಥಾನವನ್ನ ಎಷ್ಟು ವಿಸ್ತೀರ್ಣದಲ್ಲಿ ಕಟ್ಟಿರ್ತಾರೆ 10 ಗುಂಟೆ 1 ಎಕರೆ 2 ಎಕರೆ ಅಷ್ಟೇ ಅಲ್ವಾ ಆದ್ರೆ ಮಧುರೈನ ಈ ದೇಗುಲ ಇರೋದು ಒಟ್ಟು 45 ಎಕರೆ ಪ್ರದೇಶದಲ್ಲಿ ಈ ವಿಚಾರ ಕೇಳಿದ ತಕ್ಷಣ ನಿಮ್ಮ ಕಣ್ಣುಗಳು ಅರಳಿದ್ವು ಅಲ್ವಾ ಕಣ್ಣ ದೃಷ್ಟಿ ಹರಿಯಲು ಕಷ್ಟ ಅನಿಸೋವಷ್ಟು ವಿಸ್ತೀರ್ಣವಾಗಿರೋದ್ರಿಂದಲೇ ಇದು ಭಾರತದ ಅತಿ ದೊಡ್ಡ ದೇಗುಲ ಅನ್ನೋ ಹೆಸರನ್ನ ಗಳಿಸಿದೆ ಈ ದೇವಸ್ಥಾನದ ಉದ್ದ 254 ಮೀಟರ್ ಇದ್ರೆ ಅಗಲ 237 ಮೀಟರ್ ಇಲ್ಲಿರೋ ಕಂಬಗಳು ಬರೋಬ್ಬರಿ 985 ಈ ಕಂಬಗಳನ್ನ ಒಳಗೊಂಡಿರೋ ಕಟ್ಟಡವನ್ನ ರಾಜ ವಿಶ್ವನಾಥನ ಆಡಳಿತದ ಸಂದರ್ಭದಲ್ಲೇ ನಿರ್ಮಾಣ ಮಾಡಲಾಗಿದೆ ಎಂದು ಇತಿಹಾಸ ಹೇಳುತ್ತೆ ಇನ್ನು ಅತ್ಯಂತ ಮೋಹಕವಾಗಿ ಕೆತ್ತನೆಗೊಂಡ ಈ ಕಂಬಗಳು ಸಂಗೀತ ವಾದ್ಯಗಳು ಅಂದ್ರೆ ನೀವು ನಂಬಲೇಬೇಕು ಈ ಕಂಬಗಳನ್ನ ಮೀಟಿದಾಗ ಮಧುರವಾದ ನಾದ ಹೊರಹೊಮ್ಮುತ್ತೆ ಅಲ್ಲಿನ ಒಂದೊಂದು ಕಂಬದಲ್ಲೂ ತಬಲ ವೀಣೆ ಹೀಗೆ ಅನೇಕ ಸಂಗೀತ ವಾದ್ಯಗಳು ಅಚ್ಚರಿ ಹುಟ್ಟಿಸುತ್ತವೆ ಅಷ್ಟೊಂದು ಕಂಬಗಳನ್ನ ಕೆತ್ತಿ ಅಷ್ಟೇ ಸಮರ್ಪಕವಾಗಿ ಜೋಡಿಸಿ ದೇಗುಲಗಳನ್ನ ಕಟ್ಟುವುದು ಸಾಮಾನ್ಯವಾದ ಕೆಲಸ ಅನ್ನಿಸೋದಿಲ್ಲ ಅದು ಕೂಡ ಈಗಿನ ತಂತ್ರಜ್ಞಾನದ ಗಾಳಿ ಗಂಧವೇ ಇಲ್ಲದ ಕಾಲದಲ್ಲಿ ಅಂದ್ರೆ ಅವತ್ತಿನ ತಂತ್ರಜ್ಞಾನಕ್ಕೆ ನಾವು ತಲೆಬಾಗ್ಲೇಬೇಕು ಇನ್ನು ದೇಗುಲದ ಒಳಸಾಗಿದ್ರೆ ನಮಗೆ ಒಂದು ಭವ್ಯವಾದ ಕಲ್ಯಾಣಿ ಕಾಣಿಸುತ್ತೆ
ಸುತ್ತಲೂ ಇರೋ ಕಲ್ಲು ಮೆಟ್ಟಿಲುಗಳು, ಮಧ್ಯದಲ್ಲಿ ದ್ವೀಪ, ಅದರ ಮೇಲೆ ಇರೋ ಚಿತ್ತಾಕರ್ಷಕ ಕಂಬ, ಇವೆಲ್ಲ ನೋಡುಗರ ಬಾಯಲ್ಲಿ ವಾವ್ ಅನ್ನೋ ಉದ್ಗಾರ ಹೊರಡಿಸುತ್ತವೆ. ಇನ್ನು ಈ ದೇವಸ್ಥಾನ ಇದೆಯಲ್ಲ, ಭಾರತದ ಪ್ರಮುಖ ಪುಣ್ಯಕ್ಷೇತ್ರ ಮಾತ್ರವಲ್ಲದೆ ಪ್ರವಾಸಿಗರ ನೆಚ್ಚಿನ ಪ್ರವಾಸ ಸ್ಥಳಗಳಲ್ಲಿ ಕೂಡ ಒಂದಾಗಿದೆ. ಮೀನಾಕ್ಷಿ ದೇವಿಯ ಈ ದೇವಾಲಯ ಮಹಾದೇವನಾದ ಶಿವ ಮತ್ತು ಮಹಾದೇವಿಯಾದ ಪಾರ್ವತಿಯ ಶಕ್ತಿ ಕೇಂದ್ರ ಅಂತಲೇ ಲಕ್ಷಾಂತರ ಭಕ್ತರಿಂದ ನಂಬಲ್ಪಡುತ್ತೆ. ಇನ್ನು ಆ ದೇವಿಗೆ ಯಾಕೆ ಮೀನಾಕ್ಷಿ ಅಂತ ಹೆಸರು ಬಂತು ಅನ್ನೋ ಕುತೂಹಲ ನಿಮ್ಮನ್ನ ಕಾಡ್ತಿರಬಹುದು. ಮೀನಾಕ್ಷಿ ಅನ್ನೋ ಹೆಸರು ಬರೋದಕ್ಕೂ ಒಂದು ಪ್ರಮುಖವಾದ ಕಾರಣವಿದೆ. ಅದೇನೆಂದ್ರೆ ಆ ದೇವಿಯ ಕಣ್ಣಿನ ಆಕಾರ ಇರೋದು ಮೀನಿನಂತೆ. ನೀರಿನಲ್ಲಿ ಮೀನು ಹೇಗೆ ನಿದ್ದೆ ಮಾಡದೆ ಎಚ್ಚರವಾಗಿರುತ್ತೋ ಅದೇ ರೀತಿ ದೇವಿ ಮೀನಾಕ್ಷಿ ಕೂಡ ನಿದ್ರೆಗೆ ಜಾರದೆ ಸದಾ ಎಚ್ಚರದಿಂದಿದ್ದು ತನ್ನ ಭಕ್ತರನ್ನ ಕಾಯ್ತಿದ್ದಾಳೆ ಅನ್ನೋ ನಂಬಿಕೆ ಕೋಟ್ಯಾನುಕೋಟಿ ಭಕ್ತರದ್ದು. ಹೀಗಾಗಿಯೇ ಭಕ್ತ ಸಾಗರ ಈಕೆಯನ್ನ ಮಧುರೈ ಮೀನಾಕ್ಷಿ ಅಂತಲೇ ಆರಾಧನೆ ಮಾಡ್ತಾ ಇರೋದು. ಇನ್ನು ತಮಿಳುನಾಡಿನಲ್ಲೇ ಅತಿ ದೊಡ್ಡ ನಗರ ಈ ಮಧುರೈ. ಇದನ್ನ ದಕ್ಷಿಣ ಭಾರತದ ಅಥೆನ್ಸ್ ಅಂತಲೇ ಕರೆಯಲಾಗುತ್ತೆ. ಇನ್ನು ಈ ನಗರಕ್ಕೆ ಮಧುರೈ ಅನ್ನೋ ಹೆಸರು ಬಂದಿರೋದ್ರ ಹಿಂದೆ ಒಂದು ಕುತೂಹಲಕಾರಿ ವಿಷಯವಿದೆ. ಪಾಂಡ್ಯರ ರಾಜವಂಶಜ ಕುಲಶೇಖರ ಸ್ವಯಂಭೂಲಿಂಗವಿದ್ದ ಆ ಪ್ರದೇಶವನ್ನ ಶುಚಿಗೊಳಿಸಿ ಅಲ್ಲಿ ಮಹೇಶ್ವರನಿಗೆಂದೇ ಒಂದು ದೇವಾಲಯವನ್ನ ನಿರ್ಮಿಸಲು ಅಪ್ಪಣೆ ನೀಡ್ತಾನೆ. ದೇವಾಲಯವು ನಿರ್ಮಾಣವಾಗುತ್ತೆ. ಅದರಿಂದ ಪ್ರಸನ್ನಗೊಂಡ ಶಿವ ಪರಮಾತ್ಮ ತನ್ನ ಜಟಾಜೂಟವನ್ನ ಬಿಡಿಸಿ ಅಲ್ಲಿ ಜೇನಿನ ಮಳೆಯನ್ನ ಸುರಿಸ್ತಾನೆ. ಹೀಗಾಗಿ ಈ ಪುಣ್ಯ ಸ್ಥಳಕ್ಕೆ ಮಧುರೈ ಅನ್ನುವ ಹೆಸರು ಬಂದಿದ್ದು. ಈ ಮಧು ಶಬ್ದಕ್ಕೆ ಒಂದು ವಿಶೇಷವಾದ ಅರ್ಥವೂ ಇದೆ, ಅದುವೇ ಅತಿಯಾದ ಸಿಹಿ ಅಂತ. ಹೀಗಾಗಿ ಈ ಸ್ಥಳ ಮಧುರೈ ಎಂದೇ ಪ್ರಸಿದ್ಧಿ ಪಡೆದಿದೆ. ಇನ್ನು ಹಲವು ವೈಶಿಷ್ಟ್ಯತೆಗಳನ್ನು ತನ್ನೊಡಲೊಳಗೆ ಇಟ್ಟುಕೊಂಡಿರೋ ಮಧುರೈ ತನ್ನ ಸಂಸ್ಕೃತಿ ಪರಂಪರೆಗಳಿಂದಲೇ ಅತಿ ಹೆಚ್ಚು ಪ್ರಾಮುಖ್ಯತೆ ಹೊಂದಿದೆ. ಇನ್ನು ಈ ಮಧುರೈ ವ್ಯಾಪಾರ ಕೇಂದ್ರವಾಗಿಯೂ ಪ್ರಾಮುಖ್ಯತೆ ಪಡೆದಿದೆ. 3ನೇ ಶತಮಾನದ ಕಾಲದಲ್ಲಿ ಗ್ರೀಕ್ ಮತ್ತು ರೋಮ್ನ ವರ್ತಕರು ಇಲ್ಲಿ ಆಗಮಿಸಿ ಇಲ್ಲಿನ ಪಾಂಡ್ಯ ದೊರೆಗಳೊಂದಿಗೆ ವ್ಯಾಪಾರ ಸಂಪರ್ಕ ಹೊಂದಿದ್ರು. ಈ ರೀತಿಯ ಮಧುರೈ ನಗರದ ಹೆಸರಿನ ಹಲವು ಉಲ್ಲೇಖ ಮತ್ತು ಅನೇಕ ಪ್ರಾಚೀನ ಮಾಹಿತಿಗಳು ಪಾಂಡಿತ್ಯಪೂರ್ಣ ಅನ್ನೋ ಗ್ರಂಥದಲ್ಲಿ ಅಡಕವಾಗಿದೆ. ಇಂತಹ ಮಧುರೈ ಮುಸಲ್ಮಾನರಿಂದ ದಾಳಿಗೆ ಒಳಗಾಗಿತ್ತು ಅನ್ನೋದು ಸಹ ಪ್ರಮುಖ ಅಂಶ. ಹೌದು, 1310ರಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿಯ ದಂಡನಾಯಕ ಮಲ್ಲಿಕ್ ಕಾಪೂರ್ ದಕ್ಷಿಣದ ಮೇಲೆ ದಾಳಿ ಮಾಡಿದ್ದ. ಆ ಸಮಯದಲ್ಲಿ ಅವನು ದೇವಾಲಯಗಳನ್ನ ಹಾಳುಗೆಡುವಿದ್ದ. ಆ ನಂತರದಲ್ಲಿ ಮೊಹಮ್ಮದ್ ಬಿನ್ ತುಗಲಕ್ ಕೂಡ ಮಧುರೈ ಮೇಲೆ ದಾಳಿ ಮಾಡಿದ್ದ. ಹೀಗಾಗಿನೇ ಈ ದೇವಾಲಯದಲ್ಲಿ ಇವತ್ತಿಗೂ ನಾವು ಭಗ್ನಗೊಂಡ ವಿಗ್ರಹಗಳನ್ನ ನೋಡಬಹುದು. ಒಟ್ಟಾಗಿ ಬದುಕುತ್ತಿದ್ದಾರೆ. ಕೋಟ್ಯಾನುಕೋಟಿ ಭಕ್ತರ ಪಾಲಿಗೆ ಇದು ಪುಣ್ಯಭೂಮಿ. ದೇವಾಲಯದಲ್ಲಿ ಮನಃಶಾಂತಿಗೆಂದು ಬರೋ ಭಕ್ತ ಸಮೂಹಕ್ಕೆ ಈ ಮೀನಾಕ್ಷಿ ಸುಂದರೇಶ್ವರ ದೇವಾಲಯ ಪ್ರಶಸ್ತವಾದ ತಾಣ ಅಂತಲೇ ಹೇಳಬಹುದು. ನೀವು ಮಧುರೆಗೆ ಒಮ್ಮೆ ಭೇಟಿ ನೀಡಿ ಮೀನಾಕ್ಷಿ ದೇವಿಯ ಆಶೀರ್ವಾದ ಪಡೆಯಿರಿ. ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ,